ಬೃಗೇಂದ್ರ ಮತ್ತೊಮ್ಮೆ ಸ್ವಾಗತ ನಾವು ಚರ್ಚೆ ಮುಂದುವರ್ಸೋಣ ಯಾವ ಸ್ವರೂಪದಲ್ಲಿ ಈಗಾಗಲೇ ಸುರೇಶ್ ಗೌಡ್ರು ಹೇಳಿದರು ಏನಾಗಿದೆ ಯಾವ ಸ್ವರೂಪದಲ್ಲಿ ಇದೆ ಯಾವ ಏನೇನು ನಡೆದಿದೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ನ ನಡಾವಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಒಂದಿಷ್ಟು ಅನುಮಾನಗಳು ಇದ್ದೇ ಇದಾವೆ ವಿಶೇಷವಾಗಿ ರಮೇಶ್ ಬಾಬುರೇ ಅನುಮತಿ ಪತ್ರವನ್ನು ಮೊದಲು ಕೊಡ್ತಾರಾ ನಂತರ ಕೊಡ್ತಾರಾ ಅನ್ನೋಂಥ ಒಂದು ಅನುಮಾನ ಶುರುವಾಗಿದೆ ಕಾರಣ ಇಷ್ಟೇನೆ ನಡಾವಳಿಯಲ್ಲಿ ಒಂದು ರೀತಿಯಲ್ಲಿದೆ ನಂತರ ಅನುಮತಿ ಕೊಡಲಾಗಿದೆ ಅಲ್ಲಿ ಒಬ್ಬ ಸದಸ್ಯ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಕೂಡ ಗ್ರಾಮ ಪಂಚಾಯತ್ ಇದ್ದು ಅಂತ ಹೇಳಲಾಗ್ತಾ ಇರುವಂಥ ಒಂದು ಏನು ಪುಸ್ತಕದ ಒಂದು ಫೋಟೋ ಹರಿದಾಡ್ತಾ ಇದೆ ಪೇಜು ಅದರಲ್ಲಿ ಒಬ್ಬ ಸದಸ್ಯ ವಿರೋಧ ವ್ಯಕ್ತಪಡಿಸ್ತಾರೆ ಇದು ಕಾನೂನು ಬಾಹಿರ ಇದು ಸಮರ್ ಸಮ ಸರಿಯಾದದ್ದಲ್ಲ ಅನ್ನೋವಂಥ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದಾರಂತೆ ಆದರೆ ಏನಿದು ಅನುಮತಿ ಪತ್ರ ನಂತರ ಕೊಟ್ಟರೆ ಹೇಗೆ ಧರ್ಮ ಜಾತಿ ಭಾಷೆ ನೆಲ ಜಲ ಇವೆಲ್ಲ ಭಾವನಾತ್ಮಕವಾದಂಥ ವಿಚಾರ ವಿಚಾರಗಳು ಇವತ್ತು ಪಾಪ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಅನಿವಾರ್ಯ ಅದ್ರ ಮೇಲೆ ರಾಜಕಾರಣ ಮಾಡಕ್ಕೆ ಹೊರಟಿದ್ದಾರೆ ತಾವು ಕೇಳಿದಂಥ ಅಷ್ಟು ಪ್ರಶ್ನೆಗಳಿಗೆ ಸುರೇಶ್ ಗೌಡರು ಪ್ರಶ್ನೆಯೂ ಎತ್ತರು ಅವರ ಉತ್ತರವನ್ನು ಕೊಟ್ಬಿಟ್ರು ತಾವು ಕೇಳಿದ್ರಿ ಕ್ಲಾಸ್ ಕ್ವಶನ್ ಮಾಡಿದ್ರಿ ಸ್ಥಳ ಪರಿಶೀಲನೆ ಯಾವುದೋ ಒಂದು ಅರ್ಜಿ ಕೋರ್ಟ್ ಮಾಡಿ ಮಾಡಿದ್ದಾರೆ ಏನಿದೆ ಅಲ್ಲಿ ಪರ್ಮಿಷನ್ ಎಲ್ಲೂ ಇಲ್ಲ ಅವರ ಅರ್ಜಿಯ ಮೇಲೆ ಸ್ಥಳ ಪರಿಶೀಲನೆ ವಿಷಯ ಅದಲ್ಲವೇ ಅಲ್ಲ ತಾವು ಹೇಳ್ದಂಗೆ ಟ್ರಸ್ಟ್ ಏನಿದೆ ಒಂದು ಗೌರಿ ಗೌರಿಶಂಕರ ಸೇವಾ ಟ್ರಸ್ಟು ಅವ್ರದ್ದು ಲೋಗೋನೇ ಬೇರೆ ಸಿಂಬಲ್ಲೇ ಬೇರೆ ಅವ್ರದ್ದು ತ್ರಿಶೂಲ ಇದೆ ಮತ್ತು ಶಂಕರನ ಡಮುರ್ಗ ಇದೆ ಅದು ಅವರ ಲೋಗೋ ಇರಲಿ ಅದಕ್ಕೆ ತಕರಾರಿಲ್ಲ ಇಲ್ಲಿ ಪ್ರಶ್ನೆ ಇರೋವಂಥದ್ದು ಏನು ನಡವಳಿ ಆಗಿದೆ ನಡವಳಿ ಪ್ರಕಾರ ಇವರು ಅಲ್ಲಿ ಅನುಮತಿ ತಗೊಂಡಿರ್ತಕ್ಕಂಥದ್ದು ರಂಗಮಂದಿರ ಸಾರ್ವಜನಿಕ ಸ್ಥಳ ಸಾರ್ವಜನಿಕ ಸ್ಥಳದಲ್ಲಿ ಹಾಕಬೇಕಾರೆ ಇರ್ತಕ್ಕಂಥ ನಿಯಮಾವಳಿಗಳೇ ಬೇರೆ ಖಾಸಗಿ ಸ್ಥಳದಲ್ಲಿ ನೀವೇನಾದ್ರು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ಇರ್ತಕ್ಕಂಥ ನಿಯಮಾವಳಿನೇ ಬೇರೆ ಇಲ್ಲಿ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಅವರೇನೋ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಅರ್ಜಿಗೆ ಅನುಗುಣವಾಗಿ ಕೆಲವು ನಿಬಂಧನೆಗಳನ್ನ ಹಾಕಿದ್ದಾರೆ ಅದು ತಗೊಂಡಿದ್ದಾರೆ ಆದರೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನೀವು ಕೆರಗೋಡಿಂದ ಹಿಡಿದು ಕೇಂದ್ರದವರೆಗೆ ನೀವು ವಿಚಾರಗಳು ಅಭಿವೃದ್ಧಿ ವಿಚಾರ ಚರ್ಚೆ ಆಗಬೇಕು ಬಿಟ್ಟರೆ ಪಾಪ ಯಾಕೆ ಜೆ ಡಿ ಎಸ್ನವರು ಈ ಪರಿಸ್ಥಿತಿಗೆ ಬಂದರೂ ನನಗೆ ಅರ್ಥ ಆಗೋಲ್ಲ ಎರಡು ಸಾವಿರದ ಹದಿನೆಂಟರ ಲೋಕಸಭಾ ಚುನಾವಣೆಯ ಮಗನ ಸೋಲಿಂದ ಕಂಗೆಟ್ಟಿರ್ತಕ್ಕಂಥ ಕುಮಾರಸ್ವಾಮಿರವರು ಇವತ್ತು ಈ ಮಟ್ಟಕ್ಕೆ ಬರ್ತಾರೆ ಅಂತ ನಾನು ನಿಜಕ್ಕೂ ಊಹೆ ಮಾಡಿರಲಿಲ್ಲ ಇವತ್ತೇನು ಶಾಲ್ ಹಾಕ್ಕೊಂಡಿದ್ದಾರೆ ನಾನು ಅವ್ರಿಗೆ ಅಭಿನಂದನೆ ಹೇಳ್ತೀನಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ವೈಯಕ್ತಿಕವಾಗಿ ಕುಮಾರಸ್ವಾಮಿರವ್ರಿಗೆ ಅಭಿನಂದನೆ ಹೇಳ್ತೀನಿ ಆದರೆ ಯಾವ್ದು ಮಾಡಿರೋ ತಪ್ಪೇನು ಅಂದರೆ ಈ ಶಾಲನ್ನ ಎರಡು ಸಾವಿರದ ಎಂಟರಲ್ಲಿ ಹಾಕ್ಕೊಂಬಿಟ್ಟು ಯಡಿಯೂರಪ್ಪನವ್ರಿಗೆ ಅವತ್ತು ಅಧಿಕಾರ ಕೊಟ್ಬಿಟ್ಟಿದ್ರೆ ರಾಜ್ಯ ರಾಜಕಾರಣದ ದಿಕ್ಕು ಬದಲಾವಣೆ ಆಗ್ತಾ ಇತ್ತು ರಮೇಶ್ ಬೊಬ್ರೆ ಮಾತಾಡ್ತೀನಿ ರಮೇಶ್ ಬಬಾರ್ ಅದಕ್ಕೆ ಅದಕ್ಕೆ ಮುಂಚಿತವಾಗಿ ತೇಜಸ್ವಿನಿಯವರ ಹತ್ರ ಒಂದು ಪ್ರಶ್ನೆ ಇರುವಂಥದ್ದು ಜೆ ಡಿ ಎಸ್ಸನ್ನು ಹೆಗಲೇರಿ ಬಿ ಜೆ ಪಿಗೆ ಯೇ ಕಬ್ಬಿಣದ ಕಡಲೆಯಾಗಿದ್ದಂತಹ ಮಂಡ್ಯದ ಪ್ರವೇಶಕ್ಕೆ ಇದು ಕಾರಣ ಆಗ್ತಿದೆಯಾ ಅಂತ ನಿಮ್ಮ ರಾಜಕಾರಣವನ್ನು ಬೆಳೆಸ್ಕೊಳ್ಳೋದಕ್ಕಾಗಿ ಬಿ ಜೆ ಪಿ ಜೆ ಡಿ ಎಸ್ನ ಈ ಸ್ವರೂಪದಲ್ಲಿ ಬಳಕೆ ಮಾಡ್ಕೊಳ್ತಾ ಇದೆ ಅಂಥೇಳಿ ಮೀಡಿಯಾದವರ ಗಮನಕ್ಕೆ ಒಂದು ಕಾಲಕ್ಕೆ ಒಂದೂವರೆ ಲಕ್ಷಕ್ಕೂ ಮೀರಿ ಲೋಕಸಭಾ ಚುನಾವಣೆಗಳಲ್ಲಿ ಮತವನ್ನು ಪಡೆದಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲ ಬಹಳ ಹಿಂದೆ ಅಂದರೆ ನಮ್ಮ ವಿಚಾರಧಾರೆಗೆ ಅಲ್ಲಿ ಸಮರ್ಥನೆ ಇದೆ ನಿರ್ಣಾಯಕವಾದ ಸಮರ್ಥನೆ ಸಿಕ್ಕಿರಲಿಲ್ಲ ಹರಿಪ್ರಸಾದ್ ಅದು ಕಾರಣ ರೈತರ ಒಂದು ನೆಲ ಒಂದು ಮಣ್ಣಿನ ಮಕ್ಕಳ ಒಂದು ಇದು ಆ ವಿಚಾರಧಾರೆಯನ್ನು ಸ್ವೀಕಾರ ಮಾಡೋದಕ್ಕೆ ಅಲ್ಲಿ ಜೆ ಮತ್ತು ಕಾಂಗ್ರೆಸ್ನ ಪ್ರಭಾವ ಹೆಚ್ಚಿರುವಂಥ ಕಡೆ ಸ್ವಲ್ಪ ಸಮಯ ತಗೊಳ್ತು ಇಡೀ ಬಿ ಜೆ ಪಿ ಹಾಗೆ ನೋಡಿದ್ರೆ ದೇಶದಲ್ಲಿ ಬೆಳವಣಿಗೆ ಆಗಬೇಕಾದ್ರೂ ತುಂಬ ವರ್ಷಗಳ ಸಮಯ ತಗೊಂಡಿತ್ತು ಆದರೆ ಇವತ್ತು ಬಿ ಜೆ ಪಿಯ ಒಂದು ರಾಷ್ಟ್ರ ಭಕ್ತಿಯ ವಿಚಾರಧಾರೆಗಳನ್ನು ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ ಇಷ್ಟೇ ಸರ್ಕಾರ ಕೇಸರಿಯ ಮೇಲಿನ ಸಿಟ್ಟಿನಿಂದ ಹನುಮ ಧ್ವಜವನ್ನು ಇಳಿಸ್ಬೇಕು ಅನ್ನುವ ಹಠದಿಂದ ಇವೆಲ್ಲವೂ ನೆಪ ಈ ಲೆಟರ್ಗಳೆಲ್ಲ ನೆಪ ಈಗಾಗಲೇ ಸುರೇಶ್ ಗೌಡ್ರು ಹೇಳಿದ್ದಾರೆ ತೊಂಬತ್ತೇಳನೇ ಪೇಜಲ್ಲಿರ್ತಕ್ಕಂಥದ್ದು ಒಂದು ಲೆಟರು ಮೇಲೆ ಈಗ ಬಾಬೋರು ಹೇಳಿದಾಗೆ ಗೌರಿಶಂಕರ ಟ್ರಸ್ಟಿಂದ ಕೊಟ್ಟರೆ ಇವೆಲ್ಲವೂ ಪ್ರೊಸೀಜರು ಆಗುತ್ತೆ ವಿಷಯ ಅದಲ್ಲ ಈಗ ಹನುಮಾಟ ರಾಮ ಮಂದಿರ ನೀವೆಲ್ಲರೂ ಕೂಡ ಶಾಸನ ಸಭೆಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವರು ನೀವೆಲ್ಲರೂ ಕೂಡ ಕಾನೂನುಗಳನ್ನು ಮಾಡುವಂಥವ್ರು ನನ್ನ ತಮ್ಮ ಹತ್ರ ಕೇಳುವಂಥದ್ದು ನಡಾವಳಿಗಳ ನಂತರ ಅನುಮತಿ ಅನ್ನುವಂಥದ್ದು ಅಧಿಕೃತವಾಗಿ ಕೊಡುವಂಥ ಅದು ಇದೆಯಾ ಇಲ್ಲವಾ ಪುಸ್ತಕದಲ್ಲಿ ಬರೆದಿಟ್ಟಿದಷ್ಟೇ ನಡಾವಳಿ ಮುಗಿದು ಹೋಗ್ಬಿಟ್ಟು ಇರುತ್ತೆ 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 ಆ ರೀತಿ ಯಾಕಂದರೆ ಒಂದು ನಿಯಮಾವಳಿ ಮತ್ತು ಕಾನೂನುಗಳನ್ನು ಅದು ಪಾಲನೆ ಮಾಡೋದಕ್ಕೆ ಇರೋದು ಯಾಕಂದರೆ ಅದೊಂದು ಚುನಾಯಿತ ಸಂಸ್ಥೆ ಗ್ರಾಮ ಪಂಚಾಯಿತಿಯಿಂದ ಒಂದಿರತಕ್ಕಂಥದ್ದು ಅಲ್ಲಿ ಅದಕ್ಕೇನೆ ಒಂದಿಬ್ಬರು ವಿರೋಧ ಮಾಡಿದ್ರು ಇಪ್ಪತ್ತೆರಡು ಜನರಲ್ಲಿ ಇಬ್ಬರು ವಿರೋಧಿಸಿದ್ರು ಇಪ್ಪತ್ತು ಜನ ಸಹಮತ ಯಾಕೆ ಬರಿತ ಬರೆಯುವಂಥದ್ ಯಾಕೆ ಅಂತ ಹೇಳಿದ್ರೆ ಅದು ನಡಾವಳಿಗಳ ವಿಚಾರ ಈಗ ಇಲ್ಲಿ ವಿಚಾರ ಬಂದಿರ್ತಕ್ಕಂಥದ್ದು ನಾಲ್ಕೈದು ಪತ್ರಗಳು ಹರಿದಾಡ್ತಾ ಇದೆ ನಾವು ಉಲ್ಲೇಖ ಮಾಡ್ತಾ ಇರ್ತಕ್ಕಂಥದ್ದು ತೊಂಬತ್ತೇಳನೇ ನಡಾವಳಿ ಪುಸ್ತಕದ ತೊಂಬತ್ತೇಳನೇ ಪೇಜಲ್ಲಿರ್ತಕ್ಕಂಥ ಯೋಗೇಶ್ ಅವರು ಮರಿ ಮರಿ ಯಾವ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಒಂದು ರಾಮಮಯ ಸನ್ನಿವೇಶದ ನಂತರ ಸಹಜವಾಗಿ ಹಳ್ಳಿಗಳಲ್ಲಿ ಆ ಒಂದು ಹಬ್ಬದ ವಾತಾವರಣ ಇತ್ತು ಆ ಉತ್ಸಾಹದಲ್ಲಿ ಅಲ್ಲಿ ಕೂಡ ಒಂದು ಹನುಮ ಧ್ವಜವನ್ನ ಹಾಕಿದ್ರು ಆ ಹನುಮಧ್ವಜವನ್ನ ರಾತ್ರಿಯಲ್ಲಿ ತೆಗೆದಿದ್ದು ತಪ್ಪು ಮತ್ತು ಅದನ್ನ ರಾಜಕೀಯಕರಣಗೊಳಿಸಿ ಕರಣಗೊಳಿಸಿ ಪ್ರಕ್ಷುಬ್ಧಗೊಳಿಸಿ ಹಿಂದೂಗಳ ಮನೋಭಾವನೆಗೆ ಘಾಸಿಗೊಳಿಸಿದ್ದು ಆ ಕ್ರಮ ಸರ್ಕಾರದ್ದು ತಪ್ಪು ಅಂತಕ್ಕಂಥದ್ದು ಮಾತಾಡ್ತೀನಿ ನಾನು ಸುರೇಶ್ ಬಗ್ಗೆ ಇನ್ನಷ್ಟು ಉತ್ತರವನ್ನು ಪಡ್ಕೊಳ್ತೀನಿ ಚಿಕ್ಕಬಳ್ಳಾಕ್ ನಂತರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ